ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ. ಮೆಟ್ರೋ ಭದ್ರತಾ ವಿಭಾಗದ ಸಿಬ್ಬಂದಿಗೆ ತಿಳಿಸಿದ ಯುವತಿ. ವ್ಯಕ್ತಿಯನ್ನ ವಿಚಾರಣೆ ನಡೆಸಿ ಪೊಲೀಸರಿಗೆ ಒಪ್ಪಿಸಿದ ಬಿಎಂಆರ್ಸಿಎಲ್ ಸಿಬ್ಬಂದಿ. ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣ. ಕೋಟೆ ಕೆರೆ ಆವರಣದಲ್ಲಿ ಆರೋಪಿಗಳಿಂದ ಸ್ಥಳ ಮಹಜರ್. ಮಾರ್ಕೆಟ್ ಎಸಿಪಿ ಸದಾಶಿವ ಕಟ್ಟಿಮನಿ ನೇತೃತ್ವದಲ್ಲಿ ತನಿಖೆ. ರಾಮಮಂದಿರ ಉದ್ಘಾಟನೆಗೆ ನನ್ನ ಸಿಎಂರನ್ನ ಕರೆದಿಲ್ಲ. ನಾನು ಶಿವಭಕ್ತ, ಎಲ್ಲ ದೇವರು ನನ್ನ ಹೃದಯದಲ್ಲಿದ್ದಾರೆ. ಅನ್ನಭಾಗ್ಯ ಯೋಜನೆಯಿಂದಾನೇ ಅಕ್ಷತೆಯಾಗ್ತಿದೆ. ನಾವು ಇಲ್ಲಿಂದಾನೇ ಕೈ ಮುಗಿತೀವಿ ಎಂದ ಡಿಕೆಶಿ. ತಾಯಿಯ ಜೊತೆಗಿದ್ದ ಯುವಕನ ಮೇಲೆರಗಿದ ಬೀದಿ ನಾಯಿ. ಯುವಕನನ್ನ ಬಚಾವ್ ಮಾಡೋಕೆ ಸ್ಥಳೀಯರ ಹರಸಾಹಸ. ರಾಯಚೂರಿನ ಸಂಧನೂರು ನಗರದಲ್ಲಿ ಘಟನೆ. ಚಿತ್ರಕಲಾ ಪರಿಷತ್ ಮುಂಭಾಗ ಚಿತ್ರಸಂತೆಯ ಸಡಗರ. ಕಲಾಸಕ್ತರ ಗಮನ ಸೆಳೆದ ಬರೋಬ್ಬರಿ 5 ಲಕ್ಷ ಮೌಲ್ಯದ ಪೇಂಟಿಂಗ್. ತರಹೇವಾರಿ ಪೇಂಟಿಂಗ್ಸ್ ನೋಡಿ ಜನ ಫುಲ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.